ವೆಲ್ಕಮ್ ಬ್ಯಾಕ್ ಟು ಸುಮಿ ಕನ್ನಡ ಚಾನೆಲ್. ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಗೊತ್ತಿರೋಗೆ ಆರೋಗ್ಯವೇ ಮಹಾಭಾಗ್ಯ. ಇದು ಮಹಾಭಾಗ್ಯ ಅಂತ ಇನ್ನೂ ನಮ್ಗೆ ಯಾವಾಗ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ, ನಮ್ಗೆ ಯಾವ್ದಾದ್ರು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಈ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಬೇಕು, ಹಾಗೆ ಈ ಅನಾರೋಗ್ಯ ಸಮಸ್ಯೆ ನಮ್ಗೆ ಯಾಕೆ ಬರುತ್ತೆ. ಈ ಮಧ್ಯಕಾಲದಲ್ಲಿ ನಾವು ಯಾರನ್ನ ಕೇಳಿದ್ರು ಯಾವ್ದಾದ್ರು ಒಂದು ಡಿಫಿಷಿಯನ್ಸಿಯಿಂದ ಬಳಲುತ್ತಾ ಇರ್ತಾರೆ. ಇದರಲ್ಲಿ ತುಂಬಾನೇ ಮುಖ್ಯವಾದದ್ದು ವೈಟಮಿನ್ ಡಿ ಡಿಫಿಷಿಯನ್ಸಿ. ಯಾವಾಗಲೂ ಸುಸ್ತಾಗೋದು, ಕೂದಲು ಹೆಚ್ಚಾಗೋದಿರೋದು, ಮಾರ್ನಿಂಗ್ ಸಿಕ್ನೆಸ್, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು, ಹಾಗೇನೆ ಕ್ಯಾಲ್ಸಿಯಂ ನಮ್ಮ ದೇಹ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಇಂತಹ ಸಮಯದಲ್ಲಿ. ಸೊ ಇದರಿಂದ ನಮಗೆ ಕೀಲು ನೋವು, ಬೋನ್ ಡೆನ್ಸಿಟಿ ಸಹ ಕಡಿಮೆ ಆಗುತ್ತೆ. ಇವುಗಳೆಲ್ಲ ಒನ್ ಆಫ್ ದ ಮೇನ್ ರೀಸನ್ ವೈಟಮಿನ್ ಡಿ ಡಿಫಿಷಿಯನ್ಸಿ ಬರಲು. ನೀವಿಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು, ವೈಟಮಿನ್ ಡಿ ಅನ್ನೋದು ನಮಗೆ ಸೂರ್ಯಕಿರಣಗಳಿಂದ ಅಲ್ವಾ ಉತ್ಪತ್ತಿಯಾಗೋದು, ನಾವಿರೋದು ಟ್ರಾಪಿಕಲ್ ಕಂಟ್ರಿನಲ್ಲೇ ಅಲ್ವಾ ನಾವಿರೋದು, ನಮ್ಗೆ ಯಾಕೆ ಈ ಥರ ವೈಟಮಿನ್ ಡಿ ಡಿಫಿಷಿಯನ್ಸಿ ಬರುತ್ತೆ ಅಂತ. ಹೌದು ಫ್ರೆಂಡ್ಸ್, ನೀವು ಹೇಳಿದ್ದು ಕರೆಕ್ಟೇನೆ. ನಮಗೆ ಸೂರ್ಯಕಿರಣಗಳಿಂದಲೇ ನಮಗೆ ವೈಟಮಿನ್ ಡಿ ಅನ್ನೋದು ಬರೋದು. ಸೊ ಆದರೆ ಈಗಿನ ಕಾಲದಲ್ಲಿ ತುಂಬ ಜನರು ಬ್ಯುಸಿ ಲೈಫಲ್ಲಿ ವೈಟಮಿನ್ ಡಿ ಅನ್ನು ಸರಿಯಾಗಿ ಪಡೆಯಲಾಗ್ತಾ ಇಲ್ಲ. ಈ ಡಿಫಿಷಿಯನ್ಸಿ ಒಂದು ಬಾರಿ ಬಂದಾಗ ಅದನ್ನು ನಾವು ಹೇಗೆ ನ್ಯಾಚುರಲ್ ಫುಡ್ಡಿಂದ ಕಡಿಮೆ ಮಾಡ್ಕೊಳ್ಳೋದು ಅಂತ ಕ್ಲಿಯರ್ ಆಗಿ ತಿಳಿಯೋಣ ಬನ್ನಿ. ವೈಟಮಿನ್ ಡಿ ಕೊಬ್ಬಿನಲ್ಲಿ ಕರಗೋ ಒಂದು ಮುಖ್ಯವಾದ ವೈಟಮಿನ್. ಇದು ಬೇರೆ ವಿಟಮಿನ್ಸ್ಗಳಿಗೆ ಕಂಪೇರ್ ಮಾಡಿದರೆ ಇದು ತುಂಬಾ ಡಿಫ್ರೆಂಟ್. ಯಾಕಂದರೆ ಸೂರ್ಯಕಾಂತಿ ನಮ್ಮ ಮೇಲೆ ಬಿದ್ದಾಗ ವೈಟಮಿನ್ ಡಿಯನ್ನು ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಿಟಮಿನ್ ಡಿ ಸಮೃದ್ಧಿ ಸಿಗೋ ಆಹಾರ ಬಂದು ಅಣಬೆ. ನಾವು ಅಣಬೆಯನ್ನು ನಾವು ಡೈರೆಕ್ಟಾಗಿ ಸಾರಾಗಿ ಮಾಡಿಕೊಂಡು ತಿನ್ನೋದಕ್ಕಿಂತ ನಾವು ಫಸ್ಟ್ ಅಣಬೆಯನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದು ಚೆನ್ನಾಗಿ ಒಣಗದ ಮೇಲೆ ನಾವು ಸಾರಾಗಿ ಮಾಡ್ಕೊಂಡು ತಿನ್ನ್ರಿ, ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿಗೆ ಒಂದು ಒಳ್ಳೆ ಸೊಲ್ಯೂಷನ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣಿನಲ್ಲೂ ಸಹ ವೈಟಮಿನ್ ಡಿ ತುಂಬಾ ಹೇರಳವಾಗಿರುತ್ತೆ. ನೀವು ಕಿತ್ಲೆ ಹಣ್ಣನ್ನು ಪ್ರತಿದಿನ ತಿಂಡಿ ತಿನ್ನೋ ಸಮಯದಲ್ಲಿ ತಪ್ಪದೇ ತಿನ್ನುವಂತೆ ನೋಡ್ಕೊಳ್ಳಿ. ಈಗ ನಾನು ಹೇಳಿರೋ ಈ ಆಹಾರಗಳ ಜೊತೆಗೆ ನೀವು ಪ್ರತಿದಿನ ಎಳೆ ಬಿಸಿಲಿನಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ತಪ್ಪದೇ ನೀವು ಟೈಮನ್ನು ಸ್ಪೆಂಡ್ ಮಾಡಿ. ಆದರೆ ಹಾಗೆ ನೀವು ಟೈಮನ್ನು ಸ್ಪೆಂಡ್ ಮಾಡಬೇಕಾದ್ರೆ ನೀವು ಸಾಧ್ಯವಾದರೆ ಈ ಸಮಯದಲ್ಲಿ ನೀವು ಯೋಗ ವ್ಯಾಯಾಮವನ್ನು ಮಾಡಿದರೆ ಇನ್ನೂ ತುಂಬಾ ಒಳ್ಳೆಯದು. ಚರ್ಮಕ್ಕೆ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಳ್ಳೆಣ್ಣೆ ಆದರೆ ಇನ್ನೂ ಒಳ್ಳೆಯದು. ಆ ಎಣ್ಣೆ ತುಂಬಾ ಹೆಚ್ಚೇನು ಬೇಕಾಗಿಲ್ಲ, ಸ್ವಲ್ಪ ಎಳ್ಳೆಣ್ಣೆ ಆದರೂ ಸಾಕಾಗುತ್ತೆ. ಆದರೆ ವೈಟಮಿನ್ ಡಿ ಸಿಗುತ್ತೆ ಅಂತ ಅದೇ ಕೆಲಸವಾಗಿ ತುಂಬ ಹೊತ್ತು ಬಿಸಿಲಿನಲ್ಲಿ ಕೂತ್ಕೊಬೇಡಿ. ಫ್ರೆಂಡ್ಸ್, ಇಂತಹ ಇನ್ನೂ ಒಳ್ಳೆ ವಿಡಿಯೋಸ್ಗಳೊಂದಿಗೆ ಮತ್ತೆ ನಾನು ಮುಂದೆ ಬರ್ತೀನಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡದೆ ನೋಡಬೇಕು ಅಂದರೆ ತಪ್ಪದೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡಲು ಟ್ರೈ ಮಾಡ್ತೀನಿ.